ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಸ್ಮೈಲ್ ಡೇ. ಆ ಸ್ಮೈಲ್ ಅನ್ನುವಂಥದ್ದು ಬಹಳ ದೊಡ್ಡ ಗಿಫ್ಟ್ ದೇವರಿಂದ ಸಿಕ್ಕಿರ್ತಕ್ಕಂಥದ್ದು. ವಿಪರ್ಯಾಸ ಏನಂದರೆ, ನಮ್ಮ ಬದುಕಲ್ಲಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡುವುದು ನಗಬೇಕು, ಸಂತೋಷವಾಗಿರಬೇಕು ಅಂತ. ಇನ್ನೊಂದು ವಿಪರ್ಯಾಸ ಏನಂದರೆ, ಬಹುಶಃ ನಾವೇನನ್ನು ಬಯಸ್ತಾ ಹೋಗ್ತೀವೋ ಅದು ನಮಗೆ ಸಿಗ್ತಾ ಸಿಗ್ಲಿಲ್ವ ಅಂತ ಈ ಕನ್ಫ್ಯೂಷನಲ್ಲೇ ಬಹುತೇಕ ಅರ್ಧ ಬದುಕು ಮುಗಿದೋಗುತ್ತೆ. ನಗು ಕೂಡ ಹಾಗೇನೆ, ಯಾವತ್ತೋ ನಗ್ತೀನಿ ಅಂದ್ಕೊಂಡ್ರೆ ಅದು ದಡ್ಡತನ. ಯಾವತ್ತೂ ನಗುವುದಕ್ಕೆ ದೇವರು ನಿಮ್ಗೆ ಇಲ್ಲಿ ಸೃಷ್ಟಿ ಮಾಡಿಲ್ಲ. ಈ ಕ್ಷಣವನ್ನು ನೀವು ನಗುತ್ತಾ ಸಾಗಿಸಿದ್ರೆ ಬಹುಶಃ ಎಷ್ಟೇ ದೊಡ್ಡ ಕಷ್ಟಗಳು ಅಂತ ಅನಿಸಿದ್ರು ಕೂಡ ಆ ನಗುವಿನ ಮುಂದೆ ಕ್ಷುಲ್ಲಕ ಆಗಿಬಿಡ್ತವೆ. ಒಮ್ಮೆ ಪ್ರಯೋಗ ಮಾಡಿ ನೋಡಿ. ಯಾವತ್ತಾದರೂ ಯಾರನ್ನಾದರೂ ನಗಿಸುವಂತಹ ಪ್ರಯತ್ನ ಮಾಡಿದಾಗ ಅಥವಾ ನಗಲಿ ಅಂತ ಒಂದು ಜೋಕ್ ಹೇಳಿದಾಗ ನೀವು ಅಂದುಕೊಂಡಂತೆ ಆ ಜೋಕು ಪಂಚ್ ಆಗಿ ಸಕ್ಸಸ್ ಆಗಿ ಬೇರೊಬ್ಬರು ನಕ್ಕರು ಅಂದಾಗ ಅಥವಾ ನಿಮ್ಮ ಜೋಕಿಗೆ ಬೇರೆಯೊಬ್ಬರು ತುಂಬ ನಗಾಡ್ತಿದ್ದಾರೆ ಅಂದಾಗ ಅದರಿಂದ ಆಗೋ ಸಂತೋಷನೇ ಬೇರೆ. ನೀವು ಬಹಳಷ್ಟು ಸಾರಿ ಗಮನ ಕೊಟ್ಟಿರ್ತೀರ, ನಿಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಲಾಗಲಿ ತುಂಬ ನಗ್ತಾರೆ ಈ ಜೋಕಿಗೋಸ್ಕರ ಅಂತ ನಿರೀಕ್ಷೆ ಇಟ್ಕೊಂಡು ಒಂದು ಜೋಕ್ ಹೇಳ್ತೀರ. ನಿಮ್ಮ ಜೋಕಿಗೆ ಯಾರೊಬ್ಬರು ನಗದೆ ಹೋದಾಗ ನಿಮಗೆ ಕೊಂಚ ಬೇಜಾರಾಗುತ್ತೆ, ಯಾಕಂದರೆ ನಿಮ್ಮ ನಿರೀಕ್ಷೆಯಲ್ಲಿ ಹುಸಿ ಆಯಿತು. ಅದೇ ನಿಮ್ಮ ಜೋಕಿಗೆ ನೀವು ನಿರೀಕ್ಷೆ ಇಟ್ಟಂತೆ ಯಾರೊಬ್ಬರು ತುಂಬ ಚೆನ್ನಾಗಿ ನಕ್ಕರು ಅಥವಾ ನೀವು ಅಂದುಕೊಂಡಂಥ ಆ ವ್ಯಕ್ತಿ ನಿಮ್ಮ ಜೋಕಿಗೆ ಪರಿಪೂರ್ಣವಾಗಿ ಮುಕ್ತವಾಗಿ ನಗ್ತಾ ಇದ್ದಾರೆ ಅಂದಾಗ ಅವರ ನಗುವಲ್ಲಿ ನೀವೊಂದು ಸಂತೋಷವನ್ನು, ಅವರ ನಗುವಲ್ಲಿ ನೀವೊಂದು ತೃಪ್ತಿಯನ್ನು ಕಾಣ್ತೀರ. ಅಂದರೆ ಈ ಮೂಲಕ ನಾನು ಹೇಳ್ತಾ ಇರೋದು, ಇತರರನ್ನು ನಗಿಸುವಷ್ಟು ನಿಮ್ಮಲ್ಲಿ ಧಾರಾಳತನ ದಯವಿಟ್ಟು ಇರಲಿ. ಬೇರೆಯವರನ್ನು ಅಳಿಸುವಂಥದ್ದು ಮನುಷ್ಯ ಕಾಸು ಕೊಟ್ಟೇನು ಕಲಿಬೇಕಾಗಿಲ್ಲ. ಪ್ರತಿದಿನ ಅದನ್ನು ತುಂಬ ಅತ್ಯುತ್ತಮವಾಗಿ ಮಾಡ್ತಾ ಹೋಗ್ತಾ ಇದ್ದಾನೆ. ಬಟ್ ಸ್ಟಿಲ್ ನಾನು ಹೇಳೋದು, ದಯವಿಟ್ಟು ನಗು ಅನ್ನುವಂಥದ್ದು ನೀವು ಇತರರಿಗೆ ಕೊಡಬಹುದಾದ, ಜೊತೆಗೆ ನಿಮ್ಮೊಳಗೆ ಕಂಡುಕೊಳ್ಳಬಹುದಾದ ಅತಿ ಶ್ರೇಷ್ಠ ಎನಿಸುವಂತಹ ಒಂದು ಅಸ್ತ್ರ. ಆ ನಗುವಿನಿಂದ ಒಂದಷ್ಟು ಜನರನ್ನು ಸಂಪಾದಿಸ್ಬೋದು. ಅದೇ ನಗುವಿನಿಂದ ಒಂದಷ್ಟು ಜನರ ಮನಸ್ಸಲ್ಲಿ ನೀವು ಸತ್ತ ಮೇಲೂ ಶಾಶ್ವತವಾಗಿ ನೆಲೆಸಬಹುದು. ಚಾರ್ಲಿ ಚಾಪ್ಲಿನ್ ಬಹುಶಃ ಅವರ ಹೆಂಡತಿನ, ಅವರ ಮಕ್ಕಳನ್ನ, ಅವ್ರ ತಂದೆ ತಾಯಿನ ನಿಮ್ಮ ಮುಂದೆ ಫೋಟೋ ತಂದು ತೋರಿಸಿದ್ರೆ ನೀವು ಕಂಡುಹಿಡಿಲಿಕ್ಕಿಲ್ಲ, ಯಾಕಂದರೆ ಅವ್ರ ಬಗ್ಗೆ ನೀವು ಯಾವತ್ತೂ ತಿಳ್ಕೊಂಡಿಕ್ಕೆ ಹೋಗೇ ಇಲ್ಲ. ಆದರೆ ಚಾರ್ಲಿ ಚಾಪ್ಲಿನನ್ನು ನೋಡಿದ ತಕ್ಷಣವೇ ನೀವು ನಗೋಕ್ಕೆ ಶುರು ಮಾಡ್ತೀರಾ ಅಥವಾ ಅವನನ್ನು ಕಂಡುಹಿಡಿತೀರಾ, ಯಾಕಂದರೆ ಅವನಲ್ಲಿನ ಆ ನಗು ಅಥವಾ ಅವನು ಜಗತ್ತನ್ನು ನಗಿಸೋಕೆ ಪ್ರಯತ್ನ ಮಾಡಿಪಟ್ಟಂತಹ ಆ ಒಂದು ವಿಶೇಷವಾದ ವ್ಯಕ್ತಿತ್ವ ನಮ್ಮಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಆದರೆ ಚಾರ್ಲಿ ಚಾಪ್ಲಿನ್ ಜೀವಂತವಾಗಿಲ್ಲ. ನಗ್ತಾ ಇರಿ, ಸಾಧ್ಯವಾದರೆ ಇನ್ನೊಬ್ಬರನ್ನು ನಗಿಸೋ ಪ್ರಯತ್ನ ಮಾಡಿ. ಇನ್ನೂ ಸಾಧ್ಯ ಆದರೆ ಇನ್ನೊಬ್ಬರ ನಗುವಲ್ಲಿ ನಿಮ್ಮ ಸಂತೋಷವನ್ನು ಕಂಡುಕೊಳ್ಳಿ.